ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ದೇಶದ ಬಗ್ಗೆ, ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಟಿ ವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಇವತ್ತು ದೇಶದ ನಿಜವಾದ ರೈತರಿಗೆ ನನ್ನ ಗೌರವವನ್ನು ಸಮರ್ಪಣೆ ಮಾಡ್ತಾ ನಕಲಿ ರೈತರ ಮುಖವಾಡವನ್ನು ನಿಮ್ಮ ಮುಂದೆ ಕಳಚಿರ್ತೀನಿ. ರೈತರ ವೇಷದಲ್ಲಿರೋ ಖಾಲಿಸ್ತಾನಿಗಳ ಬಂಡವಾಳವನ್ನು ಬಯಲು ಮಾಡ್ತೀನಿ. ರೈತರ ಮುಖವಾಡದಲ್ಲಿರೋ ಈ ಜನಗಳು ಎಷ್ಟು ಕೃತಜ್ಞರು ಅನ್ನೋದನ್ನು ಎಳೆ ಎಳೆಯಾಗಿ ನಿಮ್ಮ ಎದುರು ಅನಾವರಣ ಮಾಡ್ತೀನಿ. ನಿಮಗೆಲ್ಲ ಗೊತ್ತಾಗಿದೆ ಇಲ್ಲಿರೋ ನಿಜವಾದ ರೈತರು ಎಷ್ಟು ಮಂದಿ, ನಕಲಿಗಳು ಎಷ್ಟು ಮಂದಿ ಅಂತ. ಅಷ್ಟೇ ಅಲ್ಲ, ರೈತರಿಗೆ ಮೋದಿಜಿ ಈ 10 ವರ್ಷಗಳಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೂ ಇವತ್ತು ನಾನು ಕೊಡೋ ವಿವರಗಳನ್ನು ಮೋದಿಜನ್ನ ರೈತ ವಿರೋಧಿ ಅಂತ ಬಿಂಬಿಸೋಕೆ ಹೊರಟಿರೋ ಕಾಂಗ್ರೆಸ್ಸಿಗರ ಮುಖಕ್ಕೆ, ಲಿಬರಲ್ಗಳ ಮುಖಕ್ಕೆ ಎಸೀರಿ. 2014ರಿಂದ ಇವತ್ತಿನ ತನಕ ಮೋದಿಜಿ ತಮ್ಮ ಮೇಲೆ ಬಂದಿರೋ ಯಾವ ಆಪಾದನೆಗೂ ಬಾಯ್ಮಾತಲ್ಲಿ ಉತ್ತರ ಕೊಟ್ಟಿಲ್ಲ. ಎಲ್ಲವನ್ನ ತಮ್ಮ ಕೆಲಸಗಳ ಮೂಲಕನೇ ಉತ್ತರಿಸಿದ್ದಾರೆ, ಅಥವಾ ಕಾಲವೇ ಉತ್ತರ ಕೊಟ್ಟಿದೆ. ಆದರೆ ಇದು ಕ್ರೂಷಿಯಲ್ ಟೈಮ್. ರೈತರನ್ನ ಮೋದಿಜಿ ವಿರುದ್ಧ ಅಸ್ತ್ರವನ್ನಾಗಿ ಬಳಸೋಕೆ ಕಾಂಗ್ರೆಸ್ ಹೊರಟಿರುವಾಗ ನಾವು ಡೀಟೇಲ್ ಆಗಿ ಇವರ ಮುಖವಾಡವನ್ನು ಕಳಚಲೇಬೇಕಾಗಿದೆ. ಸ್ನೇಹಿತರೆ, ಮೋದಿಜಿ ಈ ದೇಶದಲ್ಲಿ ಅತ್ಯಂತ ಗೌರವ ನೀಡೋದು 2 ವ್ಯಕ್ತಿಗಳಿಗೆ, ರೈತ ಮತ್ತು ಯೋಧ. ಇವರನ್ನ ಮೋದಿಜಿ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಭಾವಿಸ್ತಾರೆ. ಹೀಗಿರುವಾಗ ಇವರಿಗೆ ಯಾವತ್ತಾದರೂ ಅನ್ಯಾಯ ಆಗೋದಕ್ಕೆ ಬಿಡ್ತಾರ ಹೇಳಿ? ಓಕೆ, ನಾನು ಸುಮ್ಮನೆ ಸಮರ್ಥನೆ ಮಾಡೋದಿಲ್ಲ, ಅಂಕಿಅಂಶದ ಸಮೇತ ಮಾತಾಡ್ತೀನಿ. ಕೃಷಿ ಬಜೆಟ್ಗೆ ಈ 10 ವರ್ಷಗಳಲ್ಲಿ ನೀಡಿರೋ ಹಣ 7.27 ಲಕ್ಷ ಕೋಟಿ. ಅಂದರೆ 2007ರಿಂದ 2014ರ ತನಕ UPA ಸರ್ಕಾರ ರೈತರ ಬಜೆಟ್ಗೆ ಇಟ್ಟಿದ್ದ ಹಣ ಜಸ್ಟ್ 1.37 ಲಕ್ಷ ಕೋಟಿ. ಅದೇ 2014ರಿಂದ 2024ರ ತನಕ ರೈತರಿಗೋಸ್ಕರ ಇಟ್ಟಿರೋ ಹಣ 5 ಪಟ್ಟು ಜಾಸ್ತಿ. ಹೇಳಿ, ಮೋದಿಜಿಗೆ ರೈತರ ಮೇಲೆ ಕಾಳಜಿ ಇಲ್ವಾ? ಇನ್ನು ಮೋದಿಜಿ ಅವಧಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಲಾಂಚ್ ಆಯಿತು. ಇದರ ಅಡಿಲಿ ಪ್ರತಿ ರೈತನಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡಲಾಗ್ತಾ ಇದೆ. ಸುಮಾರು 11 ಕೋಟಿ ರೈತರು ಈ ಆರ್ಥಿಕ ಬೆಂಬಲವನ್ನು ಪಡ್ಕೊಂಡಿದ್ದಾರೆ ಮೋದಿಜಿಯವರ ಅವಧಿಯಲ್ಲಿ. ಹೇಳಿ, ಮೋದಿಜಿ ರೈತ ವಿರೋಧಿನ? ಇನ್ನು ಕನಿಷ್ಠ ಬೆಂಬಲ ಬೆಲೆ. ಮೋದಿಜಿ ಸರ್ಕಾರದಲ್ಲಿ 22 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಕ್ಕಿದೆ. ಪ್ರತಿ ಬೆಳೆಗೂ ಮೂಲ ಬೆಲೆ ಮೇಲೆ 50%ಕ್ಕಿಂತ ಜಾಸ್ತಿ ಹಣ ಸಿಕ್ಕಿದೆ. ಇದು ಮೋದಿಜಿ ರೈತರಿಗೆ ನೀಡಿರೋ ಬೆಂಬಲ ಅಲ್ವಾ? ಇನ್ನು ಕೋವಿಡ್ನ ಸಂಕಷ್ಟದ ಸಮಯದಲ್ಲಿ ಮೋದಿಜಿ ರೈತರ ಜೊತೆ ಹೇಗೆ ನಿಂತಿದ್ರು ಅಂತ ಒಂದೇ ಒಂದು ಸಲ ನೆನಪು ಮಾಡಿಕೊಳ್ಳಿ. 2020 ಮತ್ತು 2021ರಲ್ಲಿ ಮೋದಿಜಿ ಸರ್ಕಾರ 2.37 ಲಕ್ಷ ಕೋಟಿ ಹಣವನ್ನು ರೈತರಿಗೆ ನೀಡಿತು. ಇದನ್ನು ಗೋಧಿ, ಭತ್ತ, ಎಣ್ಣೆ ಬೀಜ, ಧಾನ್ಯಗಳಿಗೆ ಬೆಂಬಲ ಬೆಲೆ ರೂಪದಲ್ಲಿ ನೀಡಿತು. ಸ್ವಾಭಿಮಾನಿ ರೈತನಿಗೆ ಅಗೌರವ ಆಗಬಾರ್ದು ಅಂತ ಇದನ್ನು ಭಾಗ್ಯದ ರೂಪದಲ್ಲಿ ಕೊಡೋ ಬದಲು ಕನಿಷ್ಠ ಬೆಂಬಲ ಬೆಲೆ ರೂಪದಲ್ಲಿ ಕೊಟ್ಟರು ಮೋದಿಜಿಯವರು. ಹೇಳಿ, ಇದು ಮೋದಿಜಿ ಸ್ವಾಭಿಮಾನಿ ರೈತನಿಗೆ ಕೊಟ್ಟಿರೋ ಗೌರವ ಅಲ್ವಾ? ಸಾವಯವ ಕೃಷಿ ಕಡೆ ರೈತ ದೊಡ್ಡ ಮಟ್ಟದಲ್ಲಿ ಆಸಕ್ತಿ ತೋರೋ ಹಾಗೆ ಮಾಡಿದ್ದು ಮೋದಿಜಿ. ಇನ್ನು ಕೃಷಿ ವಿಕಾಸ್ ಯೋಜನೆ, ಸಾಯಿಲ್ ಹೆಲ್ತ್ ಕಾರ್ಡ್, ಇವೆರಡನ್ನೂ ಕೂಡ ಮೋದಿಜಿ ಜಾರಿಗೆ ತಂದಮೇಲೆ ರೈತರಿಗೆ ಎಷ್ಟು ಲಾಭ ಆಗಿದೆ, ಅವರ ವ್ಯವಸಾಯದ ಸಿಸ್ಟಮ್ ಹೇಗೆಲ್ಲ ಬದಲಾಗಿದೆ ಅಂತ ಗೊತ್ತಾ ಈ ಲಿಬರಲ್ಸ್ಗೆ? 2015-16ರಲ್ಲಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಜಾರಿಗೆ ತಂದಾಗ ರೈತರಿಗೋಸ್ಕರ 70 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಮೋದಿಜಿ ಅವರು.
ದೇಶದಲ್ಲಿ ಸುಮಾರು 64 ಹೆಕ್ಟೇರ್ ಜಮೀನು ಸಾವಯವ ಕೃಷಿಗೆ ಬಳಕೆ ಆಯಿತು. ಇದೆಲ್ಲ ಕಾಂಗ್ರೆಸ್ಸಿಗರಿಗೆ ಮತ್ತು ನಕಲಿ ರೈತರಿಗೆ ತಿಳಿಸೋರು ಯಾರು? ಇನ್ನು ಸಣ್ಣ ರೈತರಿಗೆ ಅಂತ 0 ಬಜೆಟ್ ಫಾರ್ಮಿಂಗ್ ತಂದಿದ್ದು ಕೂಡ ಇದೇ NDA ಸರ್ಕಾರ. ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿಗೋಸ್ಕರ 49.81 ಕೋಟಿ ಬಿಡುಗಡೆ ಮಾಡಿ 8 ರಾಜ್ಯಗಳಲ್ಲಿ ಕೃಷಿ ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಯಾವ ಸರ್ಕಾರ? ಇದೇ ಕೇಂದ್ರ ಸರ್ಕಾರ ಅಲ್ವಾ? 2014 ಈಚೆಗೆ ಕೇಂದ್ರ ಸರ್ಕಾರ ಒಟ್ಟು 1971 ಮಾದರಿಯ ಅತ್ಯುತ್ತಮ ಗುಣಮಟ್ಟದ ಬೀಜಗಳನ್ನು ಕೃಷಿಕರಿಗೆ ಪರಿಚಯ ಮಾಡಿದೆ. ಕಳೆದ 6 ವರ್ಷದಲ್ಲಿ 7.09 ಲಕ್ಷ ಕ್ವಿಂಟಲ್ನಷ್ಟು ಗುಣಮಟ್ಟದ ಬೀಜಗಳನ್ನು ಉತ್ಪಾದನೆ ಮಾಡಿದರೆ ಈ ದೇಶದ ರೈತರು. 2014 ಮೊದಲು 158 ಲಕ್ಷ ಕ್ವಿಂಟಲ್ನಷ್ಟು ಸರ್ಟಿಫೈಡ್ ಬೀಜಗಳು ಸಿಗ್ತಾ ಇತ್ತು. ಆದರೆ ಈಗ 514 ಲಕ್ಷ ಕ್ವಿಂಟಲ್ನಷ್ಟು ಸಿಗ್ತಾ ಇದೆ. ಮೊದಲಿಗಿಂತ ರೈತರ ಬದುಕು ಬದಲಾಗಿದೆ. ಚೆನ್ನಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಡೀಟೇಲ್ಸ್ ಬೇಕಾ ಹೇಳಿ? ಇದರಿಂದ 45 ಲಕ್ಷ ರೈತರು ಲಾಭ ಪಡ್ಕೊಂಡಿದ್ದಾರೆ ಅನ್ನೋ ಅಂಕಿಅಂಶ ಆದರೂ ಗೊತ್ತಾ ಈ ಕಾಂಗ್ರೆಸ್ನವರಿಗೆ? ಇವರ ಅವಧಿಯಲ್ಲಿ 21 ಲಕ್ಷ ಜನಕ್ಕೆ ಸಿಗ್ತಾ ಇದ್ದ ಸೌಲಭ್ಯ ಈಗ 45 ಲಕ್ಷ ರೈತರಿಗೆ ಸಿಗ್ತಾ ಇದೆ. ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳಲೇಬೇಕು. ಮೋದಿಜಿ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪ್ರಾರಂಭ ಮಾಡ್ತು. ರೈತರಿಗೆ ಚಿಕ್ಕ ಮಟ್ಟದಲ್ಲಿ ಧನ ಸಹಾಯ ಆಗಲಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು. ಇದು ಸುಮಾರು 1.25 ಲಕ್ಷ ಕೋಟಿ ರೂಪಾಯಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ರೈತರಿಗೆ ಸಿಕ್ಕಿದೆ. ಒಟ್ಟು 20 ಲಕ್ಷ ಕೋಟಿ ಹಣವನ್ನು ಕೃಷಿ ಸಾಲಕ್ಕೆ ಅಂತಲೇ ಮೀಸಲಿಟ್ಟಿತ್ತು ಸರ್ಕಾರ. ಅದರಲ್ಲಿ 1.25 ಲಕ್ಷ ಕೋಟಿಯನ್ನು ಕೇವಲ ಕ್ರೆಡಿಟ್ ಕಾರ್ಡ್ ಮೂಲಕ ರೈತರಿಗೆ ತಲುಪಿಸಿದ್ದಾರೆ ಮೋದಿಜಿ. ಆದರೂ ಮೋದಿಜಿ ರೈತ ವಿರೋಧಿ ಅಲ್ವಾ? ಮೋದಿಜಿಗೆ ರೈತರ ಕಷ್ಟ ಅರ್ಥ ಆಗಲ್ಲ ಅಲ್ವಾ? ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಡಿಯಲ್ಲಿ ರೈತರಿಗೆ ಹೆಚ್ಚಿನ ಸಾಲ ಕೊಟ್ಟಿದ್ದು ಇದೇ ಮೋದಿಜಿ. ಮೋದಿಜಿ ಅಧಿಕಾರಕ್ಕೆ ಬರೋ ಮೊದಲು UPA ಸರ್ಕಾರ ಕೊಟ್ಟಿದ್ದು ಬರೀ 7.3 ಲಕ್ಷ ಕೋಟಿ. ಆದರೆ 2022-23 ಮೋದಿಜಿ ಕೊಟ್ಟಿರೋದು 21.55 ಲಕ್ಷ ಕೋಟಿ. ರೈತರು ಜಾಸ್ತಿ ಬಡ್ಡಿಗೆ ಎಲ್ಲೆಲ್ಲೋ ಸಾಲ ತಗೊಂಡು ಒದ್ದಾಡೋ ಹಾಗೆ ಆಗಬಾರ್ದು, ಆತ್ಮಹತ್ಯೆಗೆ ಶರಣಾಗಬಾರ್ದು ಅಂತ ಮೋದಿಜಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಧನ ಸಹಾಯ ಒದಗಿಸಿದರು. ಆದರೂ ಮೋದಿಜಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಲ್ವಾ? ಮೋದಿಜಿ ಸರ್ಕಾರ ಬರೋಕ್ಕೂ ಮೊದಲು ಎಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅನ್ನೋ ಲೆಕ್ಕ ಕೊಡಲಿ ಕಾಂಗ್ರೆಸ್. ಆ ನಂತರ ರೈತರ ಲೈಫ್ ಎಷ್ಟು ಸುಧಾರಿಸಿದೆ ಅಂತ ಲೆಕ್ಕ ತೋರಿಸ್ತೀವಿ. ಇನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2015 ಇದು ಜಾರಿಗೆ ಬಂತು. 2015 ಇದು ಜಾರಿಗೆ ಬಂತು. ಮೈಕ್ರೋ ಇರಿಗೇಷನ್, ವಾಟರ್ ಕನ್ಸರ್ವೇಷನ್ ಅಭ್ಯಾಸ ಆಗಿದ್ದೆ ಇಲ್ಲಿಂದ. ಕೃಷಿ ರೈಲು, ಕೃಷಿ ಉಡಾನ್ ಯೋಜನೆಗಳು, ರೈತರಿಗೋಸ್ಕರ ತಂದಿರೋ ಯೋಜನೆಗಳು ಇವೆಲ್ಲ, ಇದರ ಲಾಭ ರೈತರಿಗೆ ಆಗಲೇ ಇಲ್ವಾ? ಇನ್ನು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಯಾಕೆ ಯಾರೂ ಮಾತಾಡ್ತಾ ಇಲ್ಲ? 55 ಕೋಟಿ ರೈತರು ಈ ಇನ್ಶೂರೆನ್ಸ್ ಯೋಜನೆಯಲ್ಲಿ ಇದ್ದಾರೆ. ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯನ್ನ ಈ ಇನ್ಶೂರೆನ್ಸ್ ಸ್ಕೀಮಲ್ಲಿ ರೈತರಿಗೆ ಕೊಟ್ಟಿದೆ ಮೋದಿಜಿ ಸರ್ಕಾರ. ಇದು ಯಾರ ಕಣ್ಣಿಗೂ ಕಾಣಿಸೋದೇ ಇಲ್ಲ ಅಲ್ವಾ? ಭತ್ತ ಮತ್ತು ಗೋಧಿಗೆ ಮೋದಿಜಿ ಕೊಟ್ಟಿರೋ ಬೆಂಬಲ ಬೆಲೆಯನ್ನ ಇಲ್ಲಿಯವರೆಗೂ ಯಾವ ಸರ್ಕಾರವೂ ಕೂಡ ಕೊಟ್ಟಿಲ್ಲ. ಮೋದಿಜಿ ಇದಕ್ಕೆ ಕೊಟ್ಟಿರೋ MSP ಒಟ್ಟು 18 ಲಕ್ಷ ಕೋಟಿ. ಪುಟ್ಟಿಂಗ್ ಫಾರ್ಮರ್ಸ್ ಫಸ್ಟ್ ಅನ್ನೋ ಪುಸ್ತಕದಲ್ಲಿ ಈ ಎಲ್ಲ ಅಂಕಿಅಂಶಗಳನ್ನು ದಾಖಲೆ ಸಮೇತ ಮೋದಿ ಸರ್ಕಾರ ಪ್ರಕಟ ಮಾಡಿದೆ. ಬೇಕಾದ್ರೆ ಈ ಪ್ರೊಟೆಸ್ಟರ್ಸ್ ಆ ಬುಕ್ ತೆಗೆದು ಒಂದ್ಸಲ ನೋಡಲಿ. ಮೋದಿಜಿ ಮಾಡಿರೋ ಒಂದೇ ಒಂದು ತಪ್ಪು ಏನಂದ್ರೆ, ರೈತರಿಗೆ ಕೊಟ್ಟಿರೋ ಈ ಎಲ್ಲ ಬೆಂಬಲವನ್ನು ಜಾಹೀರಾತು ಥರ ಬಳಸ್ಕೊಂಡಿಲ್ಲ. ಆದರೆ ಇದು ಹೈ ಟೈಮ್.
ಸುಳ್ಳು ಬೊಗಳ್ತಾ ಇರೋ ಕಾಂಗ್ರೆಸ್ ಮತ್ತು ಖಲಿಸ್ತಾನಿಗಳ ಎದುರು ಈ ದಾಖಲೆಗಳನ್ನ ಇಟ್ಟು ಕಾಲರ್ ಪಟ್ಟಿ ಹಿಡಿದು ಕೇಳಬೇಕು, ಮೋದಿಜಿ ರೈತ ವಿರೋಧಿನ ಅಂತ. ಉತ್ತರ ಕೊಡಕ್ಕೆ ದಮ್ಮೆಲ್ಲಿದೆ ಬಿಡಿ ಇವರಿಗೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.